ಬೊಮ್ಮಾಯಿ ಅವರು ಕಾಂಗ್ರೆಸ್ ಸೇರಕ್ ಹೋಗಿದ್ರು, ನಾನು ಸಿಸಿ ಪಾಟೀಲ್ ಅವರನ್ನ ತಡೆದಿದ್ವಿ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಪಿಎಂ ಆಗ್ಲಿ ಬೊಮ್ಮಾಯಿ ಅವರು ಪಿಎಂ ಆಗ್ತಾರೆ, ಮೋದಿ ನಂತರ ಬೊಮ್ಮಾಯಿ ಅವರು ಪಿಎಂ ಆಗ್ತಾರೆ. ಇದೆಲ್ಲ ಅಪ್ರಸ್ತುತ ಈ ಮಾತುಗಳು ಎಲ್ಲವೂ. ಯಾರ್ಯಾರು ಯಾವಾಗ ಯಾವಾಗ ಎಲ್ಲೆಲ್ಲಿ ಸೇರಿದ್ರು ಏನಿಲ್ಲ ಎಲ್ಲ ಕೂಡ ಗೊತ್ತಿರುವಂತ ವಿಚಾರ. ನಾನು ನನ್ನ ಮನೆಯಲ್ಲಿ ಅಷ್ಟೇ ಕೂತಿದ್ದೆ, ನಾನು ಯಾವ ಪಕ್ಷಕ್ಕೂ ಹೋಗಿರಲಿಲ್ಲ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಮೊದಲು ನನಗೆ ಮಾತನಾಡಿದರು. ಆಮೇಲೆ ಲಕ್ಷ್ಮಣ್ ಸವದಿ, ಸಿ ಸಿ ಪಾಟೀಲ್ ಬಂದಿರೋದು ನಿಜ, ಅದೇ ರೀತಿ ಅಶೋಕ್ ಸುಬ್ರಹ್ಮಣ್ಯ ನಾಯ್ಡು ಎಲ್ಲರೂ ಬಂದಿದ್ದರು. ಎಲ್ಲ ನಮ್ಮ ಫ್ರೆಂಡ್ಸೇ ಅಲ್ವಾ, ಒಟ್ಟಿಗೆ ಬೆಳೆದಿದ್ದೀವಿ, ಅದು ಬೇರೆ ವಿಚಾರ. ಆದರೆ ಮುಂದೆ ನಾನು ಏನಾಗ್ತೇನೆ ಏನು ಬಿಡ್ತೇನೆ ಅನ್ನುವಂಥದ್ದು ಭವಿಷ್ಯ ಯಾರ ಕೈಯಲ್ಲಿಲ್ಲ, ಮತ್ತು ನನಗೇನು ಅಂಥ ದೊಡ್ಡ ಮಹತ್ವಾಕಾಂಕ್ಷೆಯ ಆಶಯಗಳು ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಚಿಂತನೆಯೂ ಮಾಡಿಲ್ಲ. ಹೀಗಾಗಿ ನಾನು ಸ್ಥಿತಪ್ರಜ್ಞೆಯಲ್ಲಿ ಕೆಲಸ ಮಾಡೋದು.